ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರು ಕೊಡುವ ವರ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 18:22 ವಚನ, ಪತ್ನಿ ಲಾಭವು ರತ್ನ ಲಾಭ, ಅದು ಯಹೋವನ ಅನುಗ್ರಹವೇ. ಈಗಿನ ಕಾಲಘಟ್ಟದಲ್ಲಿ ಯವನಸ್ಥ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ, ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುವುದು ಅನೇಕ ಯೌವನಸ್ಥ ಮಕ್ಕಳ ಕನಸಾಗಿದೆ. ಆದರೆ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಪತ್ನಿ ಲಾಭ ರತ್ನ ಲಾಭ ಅಂತೆ. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ಒಂದು ನಾಣ್ಣುಡಿ ಇದೆ, ಒಳ್ಳೆಯ ಹೆಂಡತಿ ಸಿಗುವುದು ದೇವರು ಕೊಡುವಂಥ ವರ ಅಂತೆ. ಒಳ್ಳೆಯ ಹೆಂಡತಿ ಸಿಗುವುದು ಮತ್ತು ಸಂತೋಷದ ಕುಟುಂಬದ ಜೀವಿತವನ್ನು ನಡೆಸುವುದು ದೇವರ ಆಶೀರ್ವಾದವೇ. ದೇವರು ಅದಕ್ಕಾಗಿಯೇ ಮದುವೆಯ ಬಂಧವನ್ನು ಸೃಷ್ಟಿಸಿದರು. ನಾವು ಒಬ್ಬರಿಗೊಬ್ಬರು ಜೊತೆಯಾಗಿ ಜೀವಿಸಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಾಗ ದೇವರು ಅದ್ಭುತವಾದ ಮಕ್ಕಳ ಭಾಗ್ಯವನ್ನು ನೀಡಿ ಕುಟುಂಬ ಎಂಬಂಥ ಉದ್ಯಾನವನ್ನು ರಚಿಸಿ ಓಸ್ತೋತ್ರ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ಮನುಷ್ಯನನ್ನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲೇ ಎಂಬುದಾಗಿ ಅವನಿಗೆ ಪಕ್ಕೆ ಎಲುಬನಂದ ತೆಗೆದು ಅವಳನ್ನು, ಅಂದರೆ ಸರಿ ಬೀಳುವ ಸಹಕಾರಿಯನ್ನು ಏರ್ಪಡಿಸಿ ಕೊಟ್ರಂತೆ. ಅಬ್ರಾಹಮನಿಗೆ ಸೂಕ್ತವಾದ ಹೆಂಡತಿಯಾಗಿ ಸಾರಳನ್ನು ದೇವರು ಕೊಟ್ಟರು. ಈಸಾಕನಿಗೆ ಜೊತೆಯಾಗಿ ರೆಬೆಕಳನ್ನು ಕೊಟ್ಟರು. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಸಂಬಂಧಗಳನ್ನು ದೇವರು ಒಟ್ಟುಗೂಡಿಸಿದರು. ಒಬ್ಬನಿಗೆ ಒಬ್ಬಳನ್ನು ಗಂಡು ಮತ್ತು ಹೆಣ್ಣಾಗಿ ಸೃಷ್ಟಿಸಿ ದೇವ ಭಕ್ತಿಯುಳ್ಳ ಸಂತತಿಗಳನ್ನು ಪಡೆದು ಭೂಮಿಯಲ್ಲಿ ತುಂಬುವುದೇ ದೇವರ ಯೋಜನೆಯಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಯೌವನಸ್ಥ ಮಕ್ಕಳು ಮದುವೆ ಎಂಬ ಪವಿತ್ರ ಜೀವನದ ಒಪ್ಪಂದದ ಅಗತ್ಯವಿಲ್ಲ ಮತ್ತು ನಮ್ಮ ಕಣ್ಣು ಮತ್ತು ಮನಸ್ಸು ಬಯಸಿದ ಹಾಗೆ ಜೀವನವನ್ನು ನಡೆಸಬಹುದು ಎಂಬಂಥ ಕಲ್ಪನೆಯು ಬೆಳೆಯುತ್ತಿದೆ. ಪಾಪದ ಲೋಕದಲ್ಲಿ ಮುಳುಗಿ ಹೋಗುತ್ತಿದ್ದಾರೆ. ಮೋಸಗಾರನಾದಂಥ ಸೈತಾನನು ಅನೇಕ ಜನರನ್ನು, ಯವನಸ್ಥ ಮಕ್ಕಳನ್ನು ವಂಚಿಸುತ್ತಾ ಇದ್ದಾನೆ. ಇಬ್ರಿಯ ಪತ್ರಿಕೆ 13:4 ವಚನ ಹೇಳುತ್ತದೆ, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕಂತೆ. ಹೌದು, ವಿವಾಹ ಬಂಧವನ್ನು ಮೀರಿದ ಹೊರಗಿನ ಎಲ್ಲ ಸಂಬಂಧಗಳು ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಮತ್ತು ವೇಷ ವಾಟಿಕೆಯಾಗಿದೆ. ಈಗಿಲ್ಲ ಕಾಲಘಟ್ಟದಲ್ಲಿ ನೋಡುವಾಗ ಲಿವಿಂಗ್ ಟುಗೆದರ್ ಎಂಬ ವಂಚನೆಯ ಬಲೆಯಲ್ಲಿ ಅನೇಕ ಜನರು ಬೀಳುತ್ತಿದ್ದಾರೆ. ಮದುವೆಯಾಗದೆ ಒಟ್ಟಾಗಿ ಜೀವಿಸೋಣ, ಮದುವೆಯಾಗದೆ ನಾವು ಎಲ್ಲ ಸಂಗತಿಗಳನ್ನು ಮಾಡೋಣೆಂಬುದಾಗಿ ಕೆಟ್ಟ ಪ್ರಪಂಚದಲ್ಲಿ ಪಾಪವನ್ನು ಅನುಸರಿಸಿ ನಡೆಯುವಂಥ ಒಂದು ಗುಂಪನ್ನು ಕಾಣಬಹುದು. ಆದರೆ ಪ್ರೀತಿ ಉಳ್ಳ ದೇವ ಜನರೇ, ಯೌವನಸ್ಥ ಮಕ್ಕಳೇ, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಯೋಚಿಸರಿ. ಸರಿಯಾದ ಸಮಯದಲ್ಲಿ ದೇವರು ನಿಮಗೆ ಸೂಕ್ತವಾದ ಜೀವನ ಸಂಗಾತಿಯನ್ನು ದೇವರು ನೀಡುವಂತೆ ನೀವು ಕೇಳಿಕೊಳ್ಳ್ರೆ. ಅದು ಮಾತ್ರವಲ್ಲ, ಓ ಸ್ತೋತ್ರ, ಹೊಳೆಯುವುದೆಲ್ಲ ಚಿನ್ನ ಅಲ್ಲ ಎಂಬಂತೆ ಕಣ್ಣಿಗೆ ಹಿತವೆನಿಸುವುದೆಲ್ಲ ನಿಮ್ಮ ಬದುಕಿಗೆ ಸೂಕ್ತವಲ್ಲ. ವಿವಾಹ ಬಂಧವಿಲ್ಲದೆ ಜೀವಿಸಲು ನಿಮ್ಮನ್ನು ಯಾರಿಗೂ ಒಪ್ಪಿಸಬೇಡಿ. ಇನ್ನೊಂದು ಸಾರಿ ಹೇಳ್ತೇನೆ, ವಿವಾಹ ಬಂಧನವಿಲ್ಲದೆ ಜೀವಿಸಲು ನಿಮ್ಮನ್ನು ಯಾರಿಗೂ ಒಪ್ಪಿಸಬೇಡಿ. ವಿಶೇಷವಾಗಿ ತಂಗೇಂದ್ರಿಗೆ ಹೇಳ್ತೇನೆ, ವಿಶೇಷವಾಗಿ ದೇವ ಮಕ್ಕಳಾದಂಥ ಯೌವನ ಮಕ್ಕಳೇ ನಿಮಗೆ ಹೇಳುತ್ತಾದನೆ, ವಿವಾಹ ಬಂಧನವಾಗುವವರೆಗೂ ನಿಮ್ಮ ದೇಹವನ್ನು ಯಾರಿಗೂ
ಒಪ್ಪಿಸಬೇಡಿ. ಹಾಗೆ ಒಪ್ಪಿಸಿದರೆ ನಿಮ್ಮ ನಿತ್ಯ ಜೀವವನ್ನು, ನಿಮ್ಮ ಪಾವಿತ್ರ್ಯತೆಯನ್ನು, ನಿಮ್ಮ ಪರಿಶುದ್ಧತೆಯನ್ನು ನೀವು ಕಳೆದುಕೊಳ್ಳುವವರಾಗಿರುತ್ತೀರಾ. ಆದುದರಿಂದ ಎಚ್ಚರೆ ಉಳ್ಳವರಾಗಿರಿ, ಜಾಗ್ರತೆ ಉಳ್ಳವರಾಗಿರಿ. ದೇವರು ತಾನೇ ಯವನಸ್ಥ ಮಕ್ಕಳಿಗೆ ನಿಮಗೆ ಒಳ್ಳೆಯ ಸೂಕ್ತ ಸಂಗಾತಿಯನ್ನು, ಸೂಕ್ತ ಸ್ತೋತ್ರ ವರನನ್ನು ದೇವರು ನಿಮಗೆ ಕೊಟ್ಟು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿರಿ, ಈಸಾಕನ ಹಾಗೆ ದೇವರನ್ನು ಹುಡುಕ್ರಿ. ಓ ಸ್ತೋತ್ರ, ನಿಮಗೆ ಹುಡುಕಿಕೊಂಡು ಬರಬೇಕಾದಂಥ ಕಾರ್ಯಗಳು ಹುಡುಕಿಕೊಂಡು ಬರ್ತದೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರಪ್ಪ. ವಿಶೇಷವಾಗಿ ಪತ್ನಿ ಲಾಭ, ರತ್ನ ಲಾಭ ಎಂಬುದಾಗಿ ಹೇಳಿದ್ದೀರಾ. ಒಳ್ಳೆ ಸಂಬಂಧಗಳು, ಒಳ್ಳೆ ಮನೆತನ, ಅದು ನಿಮ್ಮಿಂದ ಬರುತ್ತದೆ ದೇವರೇ. ನಾವು ಪ್ಲ್ಯಾನ್ ಮಾಡಿ, ಯೋಜನೆ ಮಾಡಿ ನಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳದೆ ಅಪ್ಪ, ನೀವು ಅನೇಕ ಯವನಸ್ಥ ಮಕ್ಕಳು ಅಪ್ಪ ವಿವಾಹ ಕಾರ್ಯಕ್ಕಾಗಿ ಅನೇಕ ಸಂಗತಿಗಳಿಗಾಗಿ ಕಾದಿರುವಾಗ ಅವರ ಜೀವಿತದಲ್ಲಿ ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ನಿಮ್ಮ ಚಿತ್ತ ಮಾತ್ರ ನೆರವೇರಬೇಕಪ್ಪ. ಯವನಸ್ಥ ಮಕ್ಕಳು ತಮ್ಮ ಜೀವಿತವನ್ನು ಕಾಪಾಡಿಕೊಂಡು ನಿಮಗಾಗಿ ಜೀವಿಸಬೇಕಪ್ಪ. ನೀವು ಆಳ್ವಿಕೆ ಮಾಡ್ರಿ. ಈ ದಿನ ನಿನ್ನ ಜನರ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತವನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಟ್ಟು ದೇವರ ಪ್ಲ್ಯಾನ್ಗಾಗಿ, ಯೋಜನೆಗಾಗಿ ಕಾಯಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.